ಲೋಕಕ್ಕಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಲಾಗ್ತಾ ಇದೆ. ಗೆಲ್ಲುವ ಕುದುರೆಗಳಿಗಾಗಿ ಇತ್ತ ಸಿಎಂ ಸಿದ್ದು ಹಾಗೆ ಡಿಸಿಎಂ ಡಿಕೆಶಿ ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ, ಬಲೆ ಬೀಸ್ತಾ ಇದ್ದಾರೆ. ಸಿದ್ದು ಹಾಗೆ ಡಿಸಿಎಂ ಮಹಾಭಾರತದ ಯುದ್ಧ ಗೆಲ್ಲುವ ಕಾಂಗ್ರೆಸ್ ಕಾರ್ಯತಂತ್ರವನ್ನ ಆರೋಪಿಸ್ತಾ ಇರುವಂತದ್ದು. ಈ ಬಾರಿಯ ಸೆಂಟ್ರಲ್ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು, ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ವಿಜಯ ಪತಾಕಿಯನ್ನ ಹಾರಿಸಲೇಬೇಕು ಅನ್ನುವಂತ ನಿಟ್ಟಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿನೇ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಆಯೋಜನೆ ಮಾಡೋದ್ರ ಮುಖಾಂತರ ತಮ್ಮ ವರ್ಚಸ್ ಅನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನ್ಯಾಯ ಯಾತ್ರೆ. ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಸಭೆಗಳ ಮೇಲೆ ಸಭೆಯನ್ನ ಮಾಡೋದ್ರ ಮುಖಾಂತರ ತಮ್ಮ ವರ್ಚಸ್ಸನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಸಿಂಪಲ್, ಕರುನಾಡಿನಲ್ಲಿ ಅಟ್ಲೀಸ್ಟ್ 20 ಸ್ಥಾನವನ್ನಾದ್ರೂ ಗೆಲ್ಲಲೇಬೇಕು, ಇದು ನಮ್ಮ ಅಜೆಂಡಾ ಅಷ್ಟೇ. ಎಲ್ಲರೂ ಕೂಡ ಈ ಗೇಮ್ಗೆ ರೆಡಿಯಾಗಿ ಈ ಆಟ ಆಡೋದಕ್ಕೆ, ಈ ಆಟದಲ್ಲಿ ನಾವೇ ಗೆಲ್ಲಬೇಕು, ಬಿಜೆಪಿಯನ್ನ ಕೆಳಗಿಳಿಸ್ಬೇಕು, ಕಾಂಗ್ರೆಸ್ ಮೇಲೋಗ್ಬೇಕು, 2024 ಗದ್ದುಗೆಯನ್ನ ಗೆದ್ದು ದಿಗ್ವಿಜಯವನ್ನ ಸಾಧಿಸಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಹಾಕಿಕೊಳ್ತಾ ಇದೆ ಕಾಂಗ್ರೆಸ್ ಪಾಳೆಯ. ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡ್ತಾ ಇದೆ, ಲೋಕಕ್ಕಾಗಿ ಹಸ್ತ ವ್ಯೂಹವನ್ನ ಹೆಣಿತಾ ಇದೆ. ಈಗಾಗಲೇ ಹೇಳ್ದಾಗೆ ಬಿಜೆಪಿ ಹಾಗೆ ಕರ್ನಾಟಕ ಕಾಂಗ್ರೆಸ್ ಭಾರಿ ಚಟುವಟಿಕೆಗಳನ್ನ ನಡೆಸ್ತಾ ಇವೆ, ಗರಿಗೆದರ್ತಾ ಇವೆ ಚಟುವಟಿಕೆಗೆ. ರಾಜ್ಯ ಬಿಜೆಪಿಗೆ ಇತ್ತ ಬಿ ವೈ ವಿಜಯೇಂದ್ರ ಅವರು ಬೂಸ್ಟ್ ಅನ್ನ ಕೊಡ್ತಾ ಇದ್ರೆ, ಇತ್ತ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಮೂಲಕ ಬೂಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಜನವರಿ 19 ಸಭೆಯನ್ನ ಕರೆದಿದ್ದಾರೆ ಕಾಂಗ್ರೆಸ್ ಕಲಿಗಳು. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಹೆಸರು ಬಸವರಾಜ್, ಬಿಜೆಪಿಗೆ ಸೆಡ್ಡನ್ನ ಹೊಡೆಯೋದಕ್ಕೆ ಕಾಂಗ್ರೆಸ್ನ ಕಲಿಗಳು ಭಾರಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗಾಗಿನೇ ಜನವರಿ 19ಕ್ಕೆ ಸಭೆ ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಯಾರ್ಯಾರೆಲ್ಲ ಭಾಗಿ ಆಗಬಹುದು, ಏನೇನೆಲ್ಲ ಚರ್ಚೆ ಆಗಬಹುದು ಅಂತ. ಚಂದ್ರಕಲಾ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕಸಭಾ ಚುನಾವಣೆಗೆ ಸಾಕಷ್ಟು ಸಿದ್ಧತೆ ನಡೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಜನವರಿ 19ರಂದು ಏನು ಎಲೆಕ್ಷನ್ ಕಮಿಟಿಯ ಸಭೆ ಕೂಡ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಿಗೆ ಏನು ಸಂಯೋಜಕರಾಗಿ ನೇಮಕ ಮಾಡಿದ್ದಾರೆ. ಆ ಒಂದು ಸಚಿವರು ಅದರಲ್ಲಿ ಭಾಗಿಯಾಗ್ತಾರೆ, 28 ಸಚಿವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಎಎಸ್ಎಸ್ಸಿ ಕಡೆಯಿಂದಲೂ ಕೂಡ ವೀಕ್ಷಕರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ 3-4 ಒಂದು ಅಭ್ಯರ್ಥಿಗಳನ್ನ ಈಗಾಗಲೇ ಸಚಿವರು ಏನು ಸಂಯೋಜಕರಾಗಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಎಎಸ್ಎಸ್ಸಿಗೆ ಪಟ್ಟಿ ಕೂಡ ರವಾನೆ ಮಾಡಿರುವಂತದ್ದು. ಆ ಪಟ್ಟಿಯಲ್ಲಿ ಬಹುತೇಕವಾಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಒಂದು ಆ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಈಗಾಗಲೇ ಆ ಒಂದು 3-4 ಅಭ್ಯರ್ಥಿಗಳು ಯಾರು ಗೆಲ್ತಾರೆ ಅನ್ನುವಂತ ಅಭ್ಯರ್ಥಿಯನ್ನ ಫೈಂಡ್ ಔಟ್ ಮಾಡಿ ಆ ಒಂದು ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತ ಸಂಬಂಧಪಟ್ಟಂತೆ ಎಲ್ಲಾ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ನಡೆಯುವಂತ ವಿಚಾರ ಏನು ಜನವರಿ 19ರಂದು ಇಂದಿರಾಗಾಂಧಿ ಭವನದಲ್ಲಿ ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಗಳ ಕೊರತೆ ಇರುವಂತದ್ದು, ಕೆಲವೊಂದಿಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳ ಸಾಕಷ್ಟು ಪೈಪೋಟಿ ಇರುವಂತದ್ದು. ಈ ಒಂದು ಕ್ಷೇತ್ರಗಳ ಸಂಬಂಧಪಟ್ಟಂತೆ ಒಂದು ಕಮ್ಯುನಿಟಿ ಪ್ರಕಾರ ಕೊಡಬೇಕಾ ಅಥವಾ ಹೊಸಬರನ್ನ ಏನಾದ್ರೂ ಕಣಕ್ಕಿಳಿಸ್ಬೇಕಾ ಅಥವಾ ಹಿರಿಯರಿಗೆ ಕೊಡಬೇಕಾ, ಆ ಒಂದು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಿದೆ ಅನ್ನುವಂಥದ್ದನ್ನ ಸಮಗ್ರವಾಗಿ ಚರ್ಚೆ ಮಾಡಿ ಅಭ್ಯರ್ಥಿಗಳನ್ನ ಒಂದು ಪಟ್ಟಿ ಫೈನಲ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನುವಂತ ವಿಚಾರವನ್ನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಮತ್ತೆ ಈಗಾಗಲೇ ಮೊದಲ ಪಟ್ಟಿ ಕೂಡ ಘೋಷಣೆ ಮಾಡುವಂತ ಎಲ್ಲ ಸಿದ್ಧತೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿಕೊಂಡಿರುವಂತದ್ದು. ಹಾಗಾಗಿ ಈಗ ಅಂತಿಮವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಟಿಯ ಸಭೆಯಲ್ಲಿ ಚರ್ಚೆ ನಡೆಸಿ ಅಭ್ಯರ್ಥಿಗಳು ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದನ್ನ ಫೈನಲ್ ಮಾಡಿ ಅದಾದ ಬಳಿಕ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಚಂದ್ರಕಲಾ, ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಿದ್ವಿ, ಇದೇ ದಿನಾಂಕ ಅಂದ್ರೆ ಜನವರಿ 19ರಂದು ಪ್ರಧಾನಿ ನರೇಂದ್ರ ಮೋದಿ ಕೂಡ ಆಗಮಿಸ್ತಾ ಇದ್ದಾರೆ. ಈ ಸಭೆಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಏನು ಅಂತ?
ಚಂದ್ರಕಲಾ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 19ಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಬಿಜೆಪಿಯ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಪಿ ರಾಜು ಅವರು ಮಾಹಿತಿ ನೀಡಿದ್ದಾರೆ. ಆದ್ರೆ ಈ ಒಂದು ಪ್ರಧಾನಿ ಅವರ ಭೇಟಿ ಆಗಿರ್ಬೋದು, ಇವರ ಏನು ಕಾಂಗ್ರೆಸ್ ಪಕ್ಷದ ಸಭೆ ಇರುವಂತದ್ದು ಸಂಜೆ 4 ಗಂಟೆಗೆ ಇರುವಂತ ಕಾರ್ಯಕ್ರಮ. ಸೊ ಹಾಗಾಗಿ ಯಾವುದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಂತ ನಿಟ್ಟಿನಲ್ಲಿ ಇಲ್ಲಿ ಇದು ಇಂದಿರಾಗಾಂಧಿ ಭವನದಲ್ಲಿ ನಡೀತಕ್ಕಂಥ ಸಭೆ. ಸೊ ಹಾಗಾಗಿ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಆರಂಭವಾಗಿರುವಂಥದ್ದು. ಚಂದ್ರಕಲಾ ಬಸವರಾಜ ಹೂಗ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಜನವರಿ 19 ಸಂಜೆ 4:30ಕ್ಕೆ ನಡೆಯಲಿರುವಂತಹ ಸಭೆಗೆ ದೆಹಲಿಯಿಂದ ವೀಕ್ಷಕರು ಕೂಡ ಬರ್ತಾ ಇದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೀಡಿರುವಂತಹ ವರದಿ ಕುರಿತು ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗುತ್ತೆ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ ಹೇಳಿದ ಹಾಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡುವುದರ ಮುಖಾಂತರ ಬಿಜೆಪಿಗೆ ಟಕ್ಕರನ್ನ ಕೊಡಲೇಬೇಕು ಅಂತ ಕಾಂಗ್ರೆಸ್ ವತಿಯಿಂದ ಜನವರಿ 19ಕ್ಕೆ ಸಭೆಯನ್ನ ಕರೆದಿದ್ದಾರೆ. ದೆಹಲಿಯ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ, ಏನೇನೆಲ್ಲ ಚರ್ಚೆ ಆಗುತ್ತೆ, ಬಿಜೆಪಿ ವಿರುದ್ಧ ಹೇಗೆ ಹರಿಹಾಯ್ತಾರೆ ಈ ಸಭೆಯಲ್ಲಿ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ.